ನಮಸ್ಕಾರ ವೀಕ್ಷಕರಿಗೆಲ್ಲ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಇಂದಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಜನರ ದಾರಿ ತಪ್ಪಿಸಿದ ಅಬಕಾರಿ ಇಲಾಖೆ ಹೋಟೆಲ್ ಎಂದು ಹೇಳಿ ಬಾರ್ ಉದ್ಘಾಟನೆ. ಮಹಿಳೆಯರು ಬಾರ್ ಸ್ಥಳಾಂತರ ಮಾಡಲು ಆಗ್ರಹಿಸಿ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದಲ್ಲಿ ಘಟನೆ. ಗ್ರಾಮಕ್ಕೆ ಪ್ರಕರಣವೊಂದರ ವಿಚಾರಣೆಗೆ ತೆರಳಿ ನಾಪತ್ತೆಯಾಗಿದ್ದ ಕಾರ್ವಾರ ಡಿವೈಎಸ್ಪಿ ಶಂಕರ್ ಪತ್ತೆ. ಡಿವೈಎಸ್ಪಿ ಪತ್ತೆಗಾಗಿ ಕಾರ್ವಾರ ಹಾಗೂ ಹತ್ತಿರದ ಪೊಲೀಸ್ ಠಾಣೆಯ ಪೊಲೀಸರು ಕೂಬಿಂಗ್ ಕಾರ್ಯಾಚರಣೆ ಮೂಲಕ ಹುಡುಕುವ ಪ್ರಯತ್ನ ನಡೆದಿತ್ತು. ಚಿರತೆವೊಂದು ನಮ್ಮ ಮೇಲೆ ದಾಳಿ ನಡೆಸಲು ಪ್ರಯತ್ನ ಪಟ್ಟಿತ್ತು. ಹೀಗಾಗಿ ಅದರಿಂದ ರಕ್ಷಿಸಿಕೊಳ್ಳುವ ಸಲುವಾಗಿ ದಾರಿ ತಪ್ಪಿ ಕಾಡಿನಲ್ಲಿ ತಪ್ಪಿಸಿಕೊಳ್ಳುವಂತಾಯಿತು ಎಂದು ಹೇಳಿದ ಡಿವೈಎಸ್ಪಿ ಶಂಕರ್. ಬೀದಿ ನಾಯಿಗಳ ಹಾವಳಿ, ಹಲವಾರು ಜನರಿಗೆ ನಾಯಿಗಳಿಂದ ದಾಳಿ. ನಗರಸಭೆ ಟೆಂಡರ್ ಕರೆದು ಬೀದಿ ನಾಯಿಗಳನ್ನ ಬೇರೆ ಕಡೆ ಸ್ಥಳಾಂತರಕ್ಕೆ ಆಗ್ರಹ. ರಾಯಚೂರು ಜಿಲ್ಲೆ ಸಿಂಧನೂರು ನಗರಸಭೆ ವ್ಯಾಪ್ತಿಯ ಜನರ ಆಕ್ರೋಶ. ಈಗ ವಾರ್ತೆಗಳ ವಿವರ. ವಿಘ್ನ ವಿನಾಶಕ ಏಕದಂತ ಶ್ರೀ ಗಣೇಶ ದೇವರ ಜನ್ಮವನ್ನು ಆಚರಿಸುವ 10 ದಿನಗಳ ಕಾಲ ಗಣೇಶ ಚತುರ್ಥಿ ಹಬ್ಬವು ಎಲ್ಲೆಡೆ ಹೆಚ್ಚು ಉತ್ಸಾಹದಿಂದ ಪ್ರಾರಂಭವಾಯಿತು. ಗಣಪತಿಯನ್ನು ಸ್ವಾಗತಿಸಲು ಮಹಾನಗರ ಮುಂಬೈ ಸಜ್ಜಾಗಿದೆ. ಗಣೇಶ ಚತುರ್ಥಿ ಹಬ್ಬವು ಹೆಚ್ಚು ಉತ್ಸಾಹದಿಂದ ಆಚರಿಸಲು ಮುಂಬೈನ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಕಾಕಡಾರತಿ ಪ್ರದರ್ಶನ ನೀಡಲಾಯಿತು. ಲಾಲ್ಬಾಜ್ ರಾಜದಲ್ಲಿ ಗಣಪತಿ ವಿಗ್ರಹದ ದರ್ಶನ ಪ್ರಾರಂಭವಾಗಿದೆ. ಲಾಲ್ಬಾಜ್ ರಾಜನನ್ನ ಚಂದ್ರಾಯಣ 2 ಎಂಬ ವಿಷಯದಿಂದ ಅಲಂಕರಿಸಲಾಗುತ್ತಿದ್ದು ದೇಶಾದ್ಯಂತ ಜನರು ಗಣೇಶ ಚತುರ್ಥಿ ಹಬ್ಬವನ್ನು ಉತ್ಸಾಹದಿಂದ ಆಚರಿಸುತ್ತಿದ್ದಾರೆ. ವೀಕ್ಷಕರೇ, ರಾಯಭಾಗ ತಾಲೂಕಿನ ಹಾರೋಗೆರೆ ಪಟ್ಟಣದಲ್ಲಿ ಜನರನ್ನ ದಾರಿ ತಪ್ಪಿಸಿದ ಅಬಕಾರಿ ಇಲಾಖೆ ಹೋಟೆಲ್ ಎಂದು ಹೇಳಿ ಬಾರ್ ಉದ್ಘಾಟನೆ ಮಾಡಿದ ಘಟನೆ ನಡೆದಿದೆ. ರಾಯಭಾಗ ತಾಲೂಕಿನ ಹಾರೋಗೆರೆ ಪಟ್ಟಣದಲ್ಲಿ ಹೋಟೆಲ್ ಎಂದು ಹೇಳಿ ಬಾರ್ ಉದ್ಘಾಟನೆ ಮಾಡಿದ ಘಟನೆ ನಡೆದಿದೆ. ಒಂದು ಬಾರ್ ವ್ಯಾಪ್ತಿಯಲ್ಲಿ ಮನೆಗಳು ಹಾಗೂ ದೇವಸ್ಥಾನ ಮತ್ತು ಬಾರ್ ಕಟ್ಟಡ ಮೇಲ್ಗಡೆ ಆಸ್ಪತ್ರೆ ಇದೆ. ರಸ್ತೆ ಬದಿಯಲ್ಲಿ ನ್ಯಾಯಬೆಲೆ ಅಂಗಡಿ ಇದ್ದು ಹಾರೋಗೆರೆ ಪಟ್ಟಣದ ಜನರು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟರು. ಯಾವುದೇ ರೀತಿಯ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಗದ್ದುಗೆ ಏರಲು ರಮೇಶ್ ಜಾರಕಿಹೊಳಿ ಗಡಿಭಾಗದ ಕೈನಾಯಕರ ಜೊತೆಗೆ ದೇವಾಲಯ ಸುತ್ತುತ್ತಿದ್ದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿವೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಕ್ಷೇತ್ರದ ಅನರ್ಹ ಶಾಸಕ ಕೇದಾರನಾಥ್ ಬದರಿನಾಥ್ ದೇವರ ಸನ್ನಿಧಿಗೆ ಈಗಾಗಲೇ ಅವರ ಕ್ಷೇತ್ರದಲ್ಲಿ ಜಲಪ್ರವಾಹದಿಂದ ಜನರ ಮನೆ ಹೊಲ ಬೆಳೆಗಳು ಅಪಾರ ಪ್ರಮಾಣದಲ್ಲಿ ನಾಶವಾಗಿವೆ. ಆದರೆ ಇವರು ಮಂತ್ರಿ ಸ್ಥಾನ ಪಡೆಯಲು ಇಷ್ಟು ದಿನಗಳವರೆಗೆ ನೆರೆ ರಾಜ್ಯಗಳ ಐಷಾರಾಮಿ ಹೋಟೆಲ್ಗಳಲ್ಲಿ ಗುಂಪು ಕಂಟಿಕೊಂಡು ರೆಸಾರ್ಟ್ಗಳಲ್ಲಿ ರಾಜಕಾರಣ ಡೊಂಬರಟ್ಟ ಮಾಡಿದ್ದಾಯಿತು. ಏನು ಪ್ರಯೋಜನ ಆಗದೆ ಮತ್ತೆ
ಕಡೆಗೆ ದೇವರ ಮೊರೆ ಹೋಗಿದ್ದಾರೆ. ಕೆಲ ದಿನಗಳಿಂದ ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಅವರ ಕ್ಷೇತ್ರದಲ್ಲಿ ಅಪಾರ ಮಟ್ಟದಲ್ಲಿ ಹಾನಿಯಾಗಿದೆ. ಸಾರ್ವಜನಿಕರಲ್ಲಿ ಸಾವಿರಾರು ಬಗ್ಗೆ ತೊಂದರೆಗಳಿದ್ದರು, ಆದರೆ ಇವರಿಗೆ ಕುರ್ಚಿ ಪ್ರವಾಸ ಮುಖ್ಯ ಎಂದು ಗಡಿಭಾಗದ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಇನ್ನುಳಿದ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯಾಗ್ತಿದೆ. ಬಾಗಲಕೋಟೆ ನೆರೆ ಸಂತ್ರಸ್ತರ ಕಷ್ಟಕ್ಕೆ ಕರಗಿದ ವೈದ್ಯನ ಮನ, ನಿಮ್ಮ ಆರೋಗ್ಯ ಕೆಟ್ಟಾಗ ಮಾತ್ರವಲ್ಲ ನಿಮ್ಮ ಪ್ರಗತಿ ಕಷ್ಟದಲ್ಲೂ ಜೊತೆಗಿದ್ದೇನೆ, ತಮ್ಮ ಆಸ್ಪತ್ರೆ ಮುಳುಗಿದ್ರು ಹಿಂತಿರುಗಿ ನೋಡಿಲ್ಲ, ಈ ವೈದ್ಯನ ಸಹಾಯಕ್ಕೆ ಮನಸೋತ ಸಂತ್ರಸ್ತರು, ಯಾರು ಆ ಪುಣ್ಯಾತ್ಮ ವ್ಯಕ್ತಿ ಅಂತೀರಾ? ಹಾಗಾದ್ರೆ ಈ ಸುದ್ದಿ ವಾಚ್ ಮಾಡಿ. ಬಾಗಲಕೋಟೆ ಜಿಲ್ಲೆಯ ವೈದ್ಯನೊಬ್ಬ ಪ್ರವಾಹ ಸಂತ್ರಸ್ತರಿಗೆ ಸಹಾಯಸ್ಥ ಚಾಚಿ ಆಸರೆ ನೀಡಿದ ಕತೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ನದಿಗಳು ಅಪಾಯದ ಮಟ್ಟ ಮೀರಿ ಹರಿದು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರವಕವಿ ನಗರದ ತ್ರಿಶಾಲಾದೇವಿ ಮಲ್ಟಿ ಸ್ಪೆಷಲಿಸ್ಟ್ ಐ ಆಸ್ಪತ್ರೆ ಡಾಕ್ಟರ್ ಪದ್ಮಜಿತ್ ನಾಡಗೌಡ ಪಾಟೀಲ್ ಅವರು ತಮ್ಮ ತೀರ್ಥಾಳ ಮತಕ್ಷೇತ್ರ ಮತ್ತು ಅಥಣಿ ತಾಲೂಕಿನಲ್ಲಿ ಕೃಷ್ಣ ಮತ್ತು ಘಟಪ್ರಭಾ ನದಿಯ ಪ್ರವಾಹದ ಹೊಡೆತಕ್ಕೆ ಸಿಕ್ಕು ಅಕ್ಷರಶಃ ನಲುಗಿದ ಕಂಗಾಲಾಗಿ ಅಥಣಿ ತಾಲೂಕಿನ ಸಪ್ತಸಾಗರ ತೀರ್ಥ ದರೂರ್ ಚಿಕ್ಕೋಡ್ ಹಾಗೂ ತೀರ್ಥಾಳ ಮತಕ್ಷೇತ್ರದ ಕುಲ್ಹಳ್ಳಿ ಹಿಪ್ಪರ್ಗಿ ಅಸ್ಕಿ ಆಸಂಗಿ ಡಬಳೇಶ್ವರ್ ಮಾಲಾಪುರ್ ನಂದಗಾಂವ್ ಗ್ರಾಮಗಳ ನೆರೆ ಸಂತ್ರಸ್ತರ ಜನರಿಗೆ ಮತ್ತು ಜಾನುವಾರುಗಳಿಗೆ ತಮ್ಮ ಸ್ವಂತ ಹಣದಿಂದ ಊಟದ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರು, ಬಾಸ್ಕೆಟ್, ಪಶು ಆಹಾರ ಸೇರಿದಂತೆ ವ್ಯವಸ್ಥೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಮತದಾರ ಪರಿಷ್ಕರಣೆ ಮಾಡಿ ದೋಷರಹಿತ ಪಟ್ಟಿ ಸಿದ್ಧಪಡಿಸುವ ಗುರಿ ನಮ್ಮದಾಗಿದೆ ಎಂದು ಚಿತ್ತಾಪುರ ತಹಸೀಲ್ದಾರ್ ಉಮಾಕಾಂತ್ ಹಳ್ಳೆ ಹೇಳಿದರು. ಚಿತ್ತಾಪುರ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮತಕ್ಷೇತ್ರದ ಕಂದಾಯ ನಿರೀಕ್ಷಕರು, ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಬಿಎಲ್ಒ, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಭೆ ನಡೆಸಿದ ಅವರು, ಚುನಾವಣೆ ಆಯೋಗದ ಮಾರ್ಗದರ್ಶನ ಮತ್ತು ಸೂಚನೆಯ ಪ್ರಕಾರ ಸೆಪ್ಟೆಂಬರ್ 1 ರಿಂದ 31 ರವರೆಗೆ ಮತದಾನ ಪಟ್ಟಿಯ ಪರಿಷ್ಕರಣೆಯನ್ನು ದಕ್ಷತೆ ಪ್ರಾಮಾಣಿಕತೆಯಿಂದ ಮಾಡಬೇಕೆಂದರು. ಸಭೆಯಲ್ಲಿ ಕಳಕಿ ತಹಸೀಲ್ದಾರ್ ನೀಲಪ್ರಭಾ, ಗ್ರೇಡ್ 2 ತಹಸೀಲ್ದಾರ್ ಶಾಂತಗೌಡ, ಚುನಾವಣೆ ಶಿಸ್ತೆದಾರ್ ಸಿದ್ದರಾಮಪ್ಪ ನಾಚವಾರ ಇದ್ದರು. ನಾಲ್ಕು 2018 ಮತದಾರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆಯನ್ನು 1/9/2019 30 ಸೆಪ್ಟೆಂಬರ್ 2019 ನಡೆಯಲಿದ್ದು, ಈರೋಜವರು ಮನೆ ಮನೆಗೆ ತೆರಳಿ ಮತದಾರ ಗೌರಿ ಗಣೇಶ ಹಬ್ಬಕ್ಕೆ ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿ ಸಿಗಲಿದೆ ಎಂದು ಕಾದು ಕುಳಿತಿದ್ದ ಪೊಲೀಸರಿಗೆ CMBSY ಶಾಕಿಂಗ್ ನ್ಯೂಸ್ ನೀಡಿದ್ದು, ಪೊಲೀಸರ ವೇತನ ಹೆಚ್ಚಳಕ್ಕೆ ಬ್ರೇಕ್ ಹಾಕಿದ್ದಾರೆ ಎನ್ನಲಾಗಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ವೇತನ ಹೆಚ್ಚಳಿಕೆ ಆದೇಶ ಮಾಡಿದ್ದರು. ರಾಘವೇಂದ್ರ ಔರಾದ್ಕರ್ ವರದಿಯಂತೆ ಶೇಕಡಾ 12.30% ವೇತನ ಹೆಚ್ಚಳಿಕೆ ಕುಮಾರಸ್ವಾಮಿ ಅಧಿಸೂಚನೆ ಹೊರಡಿಸಿದ್ದರು. ಕಳೆದ ಆಗಸ್ಟ್ 1 ಅನ್ವಯವಾಗುವಂತೆ ವೇತನ ಹೆಚ್ಚಳ ಮಾಡಬೇಕೆಂದು ಆದೇಶ ಹೊರಡಿಸಿದ್ದರು. ಆದರೆ ಸಿಎಂ ಸರ್ಕಾರ ಎರಡು ಬದಲಾದರೂ ಪೊಲೀಸರಿಗೆ ಮಾತ್ರ ವೇತನ ಹೆಚ್ಚಳ ಭಾಗ್ಯ ಸಿಕ್ಕಿಲ್ಲ. ಆಗಸ್ಟ್ನಲ್ಲೂ ಇಲ್ಲ, ಸೆಪ್ಟೆಂಬರ್ನಲ್ಲೂ ಇಲ್ಲ, ಸರ್ಕಾರ ಪೊಲೀಸರ ವೇತನ ಹೆಚ್ಚಳ ಮಾಡಿಲ್ಲ. ಹೀಗಾಗಿ ಗೌರಿ ಗಣೇಶ ಹಬ್ಬದ ವೇತನ ಹೆಚ್ಚಳ ಆಗಿಲ್ಲವೆಂದು ಪೊಲೀಸರು ಬೇಸರಗೊಂಡಿದ್ದಾರೆ. ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ನಿದ್ದೆ ಊಟ ಬಿಟ್ಟು ನಾವು ಕೆಲಸ ಮಾಡ್ತೀವಿ, ಆದರೆ ನಮಗೆ ಸಂಬಳ ಹೆಚ್ಚಳ ಮಾಡುವುದಕ್ಕೆ ಸರ್ಕಾರಗಳು ಮೀನಾಮೇಷ ಎಣಿಸುತ್ತಿರುವುದು ಯಾಕೆ? ಹೀಗೆ ಆದರೆ ಮುಂದೆ ಪೊಲೀಸ್ ಇಲಾಖೆಗೆ ಯುವಜನಾಂಗ ಸೇರಿಕೊಳ್ಳುವುದು ಕಡಿಮೆಯಾಗುತ್ತದೆ ಎಂದು ಪೊಲೀಸ್ ಇಲಾಖೆಯಲ್ಲಿ ಕೇಳಿ ಬರ್ತಿದೆ ಈ ಮಾತು ನಿಜಕ್ಕೂ ಹೌದು ಕೂಡ. ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಮ್ ಮಾಧವ್ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು 3 ರಾಷ್ಟ್ರಗಳ ಸಿದ್ಧಾಂತವನ್ನು ನಾಶಪಡಿಸಿದ್ದಾರೆ ಎಂದು ಹೇಳಿದ್ದಾರೆ. ಕೇರಳದ ಕೊಚ್ಚಿಲಿ ಹೊಸ ಭಾರತ ಹೊಸ ಕಾಶ್ಮೀರ ಕುರಿತು ಭಾಷಣ ಮಾಡುವಾಗ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಮ್ ಮಾಧವ್ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು 3 ರಾಷ್ಟ್ರಗಳ ಸಿದ್ಧಾಂತವನ್ನು ನಾಶಪಡಿಸಿದ್ದಾರೆ ಎಂದು ಹೇಳಿದರು. ಜಿನ್ನಾ 2 ರಾಷ್ಟ್ರಗಳ ಸಿದ್ಧಾಂತವನ್ನು ಪ್ರಚಾರ ಮಾಡಿದರು, ಅದು ದೇಶದ ವಿಭಜನೆಗೆ ಕಾರಣವಾಯಿತು ಎಂದು ಹೇಳಿದ್ದಾರೆ. ಪೀಪಲ್ ಇನ್ ಜಮ್ಮು ಕಾಶ್ಮೀರ್ ಒನ್ ಕ್ಲಾಸ್ ಇಸ್ ಕಾಲ್ಡ್ ಸ್ಟೇಟ್ ಸಬ್ಜೆಕ್ಟ್ಸ್, ದೇ ಆರ್ ಸಿಟಿಜನ್ಸ್ ಆಫ್ ದ ಸ್ಟೇಟ್, ದಿ ಅದರ್ ಕ್ಲಾಸ್ ಆರ್ ಆಲ್ ಅದರ್ಸ್. ಜಿನ್ನಾ propagated a two nation theory. Result was India was partitioned into India and Pakistan. Sheikh Abdullah had propagated three nation theory. He said India hai, Pakistan hai, Kashmir separate. Today, thanks to Modi ji, thanks to Amit Shah ji, we have done away with this three nation theory also. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದ ಜನ ಭಯಭೀತರಾಗಿದ್ದಾರೆ. ಆದ್ದರಿಂದ ನಗರಸಭೆ ಯಾವುದೇ ಕ್ರಮ ಕೈಗೊಳ್ಳದೆ ಕಣ್ಣು ಮುಚ್ಚಿ ಕುಳಿತಿದ್ದು ನಿರ್ಲಕ್ಷ್ಯ ವಹಿಸುತ್ತಿದೆ. ನಗರಸಭೆ ಟೆಂಡರ್ ಕರೆದು ಬೀದಿ ನಾಯಿಗಳ ಹಿಡಿದು ಬೇರೆ ಕಡೆ ಸಾಗಿಸಬೇಕು. ನಾಯಿಗಳ ಹಾವಳಿಯಿಂದ ಜನ ಹಾಗೂ ವಾಹನ ಸಂಚಾರಕ್ಕೆ ತುಂಬಾ ತೊಂದರೆಯಾಗಿದೆ. ಮುಂದೆ ನಾಯಿಗಳು ಜನರಿಗೆ ಕಚ್ಚಿದರೆ ನಗರಸಭೆ ನೇರ ಹೊಣೆಯಾಗುತ್ತದೆ ಎಂದು ಸಾರ್ವಜನಿಕರು ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. Thank you.
ಗಣೇಶ ಹಬ್ಬದ ದಿನವೂ ಡಿಕೆ ಶಿವಕುಮಾರ್ ತಪ್ಪದ ಟೆನ್ಷನ್, ಮತ್ತೆ ಇಡಿ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಗೌರಿ ಗಣೇಶ ಹಬ್ಬದ ದಿನವಾದ ಸಹ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲಿ ವಿಚಾರಣೆ ಎದುರಿಸುತ್ತಿರುವ ಕಾಂಗ್ರೆಸ್ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಇಂದು ಇಡಿ ಅಧಿಕಾರಿಗಳ ಎದುರು ಮೂರನೇ ದಿನ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಗಣೇಶ ಹಬ್ಬದ ದಿನವೂ ರಿಲೀಫ್ ಕೊಡದ ಇಡಿ ಅಧಿಕಾರಿಗಳು ಬೆಳಗ್ಗೆ 11 ಗಂಟೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹಿಂಸಾಚಾರದ ಬಗ್ಗೆ ಹೇಳಿಕೆಯನ್ನು ಪಾಕಿಸ್ತಾನವು ವಿಶ್ವಸಂಸ್ಥೆಯಲ್ಲಿ ಬಳಸಿದ ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರಾಹುಲ್ ಗಾಂಧಿ 370ನೇ ವಿಧಿಯನ್ನ ರದ್ದುಗೊಳಿಸುವ ಮೂಲಕ ಬಿಜೆಪಿ ಯಾವುದೇ ಒಳ್ಳೆಯದನ್ನ ಮಾಡಿಲ್ಲ ಎಂದು ಕಿಡಿಕಾರಿದ್ದಾರೆ. ಕಾಶ್ಮೀರದಲ್ಲಿ ಹಿಂಸಾಚಾರ ನಡೆಯುತ್ತಿದೆ ಎಂದು ಹೇಳಿದರು. ಪಾಕ್ ಅವರು ಏನು ಹೇಳುತ್ತಿದ್ದಾರೆಂದು ಸಹ ಹೇಳುತ್ತಿದ್ದಾರೆ. ಅವರ ಹೇಳಿಕೆಗಳನ್ನ ಭಾರತದ ವಿರುದ್ಧ ಬಳಸಲಾಗುತ್ತಿದೆ, ಅವರ ಉದ್ದೇಶವೇನೇ ಎಂದು ಕೇಳಿದ್ದಾರೆ. राहुल गांधी कह रहे हैं कश्मीर के अंदर अशांति, उनके स्टेटमेंट का उपयोग पाकिस्तान की संसद भारत के खिलाफ करती है, उनके स्टेटमेंट का उपयोग पाकिस्तान के विदेश मंत्री यूएन में पिटीशन देने के लिए करते हैं। मैं पूछना चाहता हूं राहुल गांधी जी, आप किस देश के लिए बोल रहे हो? आप जो बोल रहे हो वही पाकिस्तान. ಬಳಕೆದಾರರು ತಮ್ಮ ತೂಕ ಇಳಿಸುವ ಯೋಜನೆಯಲ್ಲಿ ಕಳೆದು ಹೋಗುವ ಸಾಧ್ಯತೆ ಇರುವಾಗ ಮತ್ತು ಟ್ಯಾಂಕ್ನಲ್ಲಿ ಉಳಿಯಲು ಸಾಧ್ಯತೆ ಮಾಡುವಾಗ ಅಟ್ರ್ಯಾಕ್ ಎಂಬ ಹೆಸರಿನಲ್ಲಿ ಮೊದಲ ರೀತಿಯ ಸ್ಮಾರ್ಟ್ ಅಪ್ಲಿಕೇಶನ್ ಸಮಯಕ್ಕಿಂತ ಮೊದಲೇ ಜಾಗೃತಿ ವಹಿಸಬಹುದು ಎಂದು ಸಂಶೋಧಕರು ಹೇಳುತ್ತಾರೆ. ಖಾಸಗಿ ಪತ್ರಿಕೆಯಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ತೂಕ ಉಳಿಸುವ ಯೋಜನೆಗಳ ಜನರು ಆಗಾಗ್ಗೆ ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಇದು ಯಶಸ್ವಿ ತೂಕ ನಷ್ಟವನ್ನು ತಡೆಯಬಹುದು ಅಥವಾ ತೂಕ ಮರಳಿ ಬರಲು ಕಾರಣವಾಗಬಹುದು. ತೂಕ ನಷ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಲ್ಲಿ ಅಪ್ಲಿಕೇಶನ್ನ ಪರಿಣಾಮಕಾರಿತ್ವ ಅಧ್ಯಯನವು ಮೌಲ್ಯಮಾಪನ ಮಾಡಿದೆ. WWನಿಂದ 8 ವಾರಗಳವರೆಗೆ ರಚನಾತ್ಮಕ ಆನ್ಲೈನ್ ತೂಕ ನಿರ್ವಹಣಾ ಯೋಜನೆಯನ್ನು ಅನುಸರಿಸಲು ಪ್ರಯತ್ನಿಸುವ ವ್ಯಕ್ತಿಗಳು ಆನ್ ಟ್ರಾಕ್ ಸುಧಾರಿತ ಸಂಖ್ಯಾಶಾಸ್ತ್ರೀಯ ವಿಧಾನಗಳನ್ನು ಬಳಸುತ್ತದೆ ಎಂದು ಹೇಳಿದ್ದಾರೆ. ಲೂಥಿಯಾನ್ ಗುರು ಅಂಗದ್ ದೇವ್ ಪಶುವೈದ್ಯ ಮತ್ತು ಪ್ರಾಣಿ ವಿಜ್ಞಾನ ವಿಶ್ವವಿದ್ಯಾಲಯ ವೈದ್ಯರು ಮತ್ತು ವಿದ್ಯಾರ್ಥಿಗಳು ಮೊಟ್ಟೆಗಳನ್ನು ಬಳಸಿ ಉತ್ಪನ್ನಗಳನ್ನು ತಯಾರಿಸುವ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಉತ್ಪನ್ನಗಳನ್ನು ರಾಸಾಯನಿಕ ಮುಕ್ತವೆಂದು ಹೇಳಲಾಗುತ್ತದೆ. ಈ ಉತ್ಪನ್ನಗಳನ್ನು ತಯಾರಿಸುವ ಉದ್ದೇಶವು ಮೊಟ್ಟೆಗಳ ಬಳಕೆಯನ್ನು ವಿವಿಧ ರೀತಿಯಲ್ಲಿ ಹೆಚ್ಚಿಸುವುದು. ಡಾಕ್ಟರ್ ಮನೀಶ್ ಕುಮಾರ್, ನಾವು ಉಪ್ಪಿನಕಾಯಿ ಮತ್ತು ರಸ ಸೇರಿದಂತೆ 16 ಮೌಲ್ಯವರ್ಧಿತ ಮೊಟ್ಟೆ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಿದ್ದೇವೆಂದು ಹೇಳಿದ್ದಾರೆ. को सिर्फ दो ही तरीके से लोग ज़्यादातर खाते थे, उसमें एक अंडे को बॉयल करके या उसको भुर्जी या उसका आमलेट बनाकर. तो हम लोगों ने एक अंडे से बहुत तरह के अलग अलग तरह के पदार्थ बनाया, वैल्यू एडिड प्रोडक्ट्स बनाया, जैसे कि एग का जैम है, एग की चटनी है, उसमें कई सारे हमने एग जैम के कई सारे फ्लेवर दिए हैं. फिर उसके अलावा हमने एग की कंसनट्रेट ड्रिंक कंसनट्रेट्स बनाए हैं कि एग ड्रिंक एग बेस्ड ड्रिंक्स बनाई हैं. उसके अलावा हमने एग बेस्ड सूप्स बनाए हैं. फिर हम लोगों ने एग बेस्ड चिप्स बनाए हैं, तो एग बेस्ड पनीर बनाया है. तो हम लोगों ने करीब 16 डिफरेंट टाइप के प्रोडक्ट्स हमने तैयार किए हैं एग से.
ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಅವರು ಭಾನುವಾರ ಇಲ್ಲಿನ ಜಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಗಂಟಲು ಮಾರಿ ಸೋಂಕಿನಿಂದ ಚಿಕಿತ್ಸೆ ಪಡೆಯುತ್ತಿರುವ ಜಿಮ್ಸ್ ವಸತಿ ನಿಲಯದ ವಿದ್ಯಾರ್ಥಿಗಳನ್ನು ಭೇಟಿಯಾಗಿ ಅವರ ಆರೋಗ್ಯ ಕ್ಷೇಮ ವಿಚಾರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಉಮೇಶ್ ಜಾಧವ್, ಗಂಟಲು ಮಾರಿ ಸೋಂಕು ಇನ್ನಿತರಿಗೆ ಹರಡದಂತೆ ಎಲ್ಲಾ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಹಾಗೂ ವಿದ್ಯಾರ್ಥಿನಿಯರಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್ ಅವರಿಗೆ ಸೂಚನೆ ನೀಡಿದರು. ಡಾಕ್ಟರ್ ಶಿವಕುಮಾರ್ ಮಾತನಾಡಿ, ಶುಕ್ರವಾರ ಈ ವಿದ್ಯಾರ್ಥಿಗಳು ಜ್ವರ ಗಂಟಲು ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದು ಪರೀಕ್ಷಿಸಿದ ನಂತರ ಡಿಫ್ತೀರಿಯಾ ಸೋಂಕು ಇರುವುದು ಖಾತ್ರಿಯಾಗಿದೆ. ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿದೆ ಎಂದ ಅವರು, ಆಸ್ಪತ್ರೆ ನೀರಿನ ಸಮಸ್ಯೆ ಇದ್ದು ಇದಕ್ಕೆ ಪರಿಹಾರ ಕಲ್ಪಿಸಬೇಕೆಂದು ಸಂಸದರ ಗಮನಕ್ಕೆ ತಂದರು. ನಿನ್ನೆ ಬಾರೆ ಗ್ರಾಮಕ್ಕೆ ಪ್ರಕರಣವೊಂದರ ವಿಚಾರಣೆಗೆ ತೆರಳಿ ನಾಪತ್ತೆಯಾಗಿದ್ದ ಕಾರವಾರ ಡಿವೈಎಸ್ಪಿ ಶಂಕರ್ ಮಾರಿಯಾಳ್ ಹಾಗೂ ಅವರ ಚಾಲಕರು ಇದೀಗ ಪತ್ತೆಯಾಗಿದ್ದಾರೆ. ಕಾರವಾರದ ಡಿವೈಎಸ್ಪಿ ಶಂಕರ್ ಮಾರಿಯಾಳ್ ಅವರು ಅವರ ಚಾಲಕರೊಂದಿಗೆ ಕಾಳಿ ನದಿ ಸಮೀಪದ ಬಾರೆ ಗ್ರಾಮಕ್ಕೆ ಪ್ರಕರಣವೊಂದರ ತನಿಖೆಗಾಗಿ ತೆರಳಿದ್ದರು. ಈ ವೇಳೆ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದರು. ಈ ಮೂಲಕ ತೀವ್ರ ಕುತೂಹಲಕ್ಕೆ ಕಾರಣರಾಗಿದ್ದಾರೆ. ಇಂತಹ ಡಿವೈಎಸ್ಪಿ ಪತ್ತೆಯಾಗಿ ಕಾರವಾರ ಹಾಗೂ ಹತ್ತಿರದ ಪೊಲೀಸ್ ಠಾಣೆಯ ಪೊಲೀಸರು ಕೊಂಬಿಂಗ್ ಕಾರ್ಯಾಚರಣೆಯ ಮೂಲಕ ಹುಡುಕುವ ಪ್ರಯತ್ನ ನಡೆಸಿದ್ದರು, ಆದರೂ ಪತ್ತೆಯಾಗಿರಲಿಲ್ಲ. ಇದೀಗ ಇಂತಹ ಡಿವೈಎಸ್ಪಿ ಶಂಕರ್ ಮಾರಿಯಾಳ್ ಪತ್ತೆಯಾಗಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವ ಅವರು, ಪ್ರಕರಣವೊಂದರನ್ನ ತನಿಖೆ ಮುಗಿಸಿ ಮರಳುವ ವೇಳೆ ಚಿರತೆಯೊಂದು ನಮ್ಮ ಮೇಲೆ ದಾಳಿ ನಡೆಸಲು ಪ್ರಯತ್ನ ಪಟ್ಟಿತು. ಹೀಗಾಗಿ ಅದರಿಂದ ರಕ್ಷಿಸಿಕೊಳ್ಳುವ ಸಲುವಾಗಿ ದಾರಿ ತಪ್ಪಿ ಕಾಡಿನಲ್ಲಿ ತಪ್ಪಿಸಿಕೊಳ್ಳುವಂತಾಯಿತು. ನಾವು ಸುರಕ್ಷಿತವಾಗಿ ಮರಳುವುದಾಗಿ ತಿಳಿಸಿದ್ದಾರೆ. ಶ್ರಾವಣ ಮಾಸದ ನಿಮಿತ್ತ ಕಲಬುರಗಿಯ ಸೇಡಂ ರಸ್ತೆಯ ಶ್ರೀ ಮಹಾತ್ಮ ಬನದೇಶ್ವರ ದೇವಾಲಯದಲ್ಲಿ 6ನೇ ವರ್ಷದ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಸೇಡಂ ರಸ್ತೆಯ ಬನದೇಶ್ವರ ನಗರದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಮೊದಲು ಶ್ರೀ ಬನದೇಶ್ವರ ದೇವರಿಗೆ ದೇವಸ್ಥಾನದ ಅರ್ಚಕರಿಂದ ವೇದ ಮಂತ್ರಗಳ ಘೋಷಣೆಯೊಂದಿಗೆ ದಂಪತಿಗಳಿಂದ ಮುಂಜಾನೆ 6 ಗಂಟೆಗೆ ಮಹಾರುದ್ರಾಭಿಷೇಕ ಜರುಗಿತು. ನಂತರದಲ್ಲಿ ಪಲ್ಲಕ್ಕಿಗೆ ಅಲಂಕಾರ ಮಾಡಿ ಪುರವಂತರಿಗೆ ಹೂವಿನ ಮಾಲೆಯನ್ನು ಹಾಕಿ ಅವರಿಗೆ ಭಕ್ತಿ ಭರದಿಂದ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಪುರವಂತರು ಬಡಾವಣೆಯ ಮೂಲಕ ತಮ್ಮ ಕಾವಿ ಧೋತರ, ತಲೆಗೆ ಕಾವಿಯ ಪೇಟ, ತೋಳಿಗೆ ಪೆಳ್ಳಿಯ ನಾಗ, ಕಿವಿಗೆ ರುದ್ರಾಕ್ಷಿ, ಹಣೆಗೆ ವಿಭೂತಿ, ಸೊಂಟಕ್ಕೆ ಗಂಟೆ, ಕತ್ತಿಗೆ ರುದ್ರಾಕ್ಷಿ ಮಾಲೆ, ಎದೆ ಮೇಲೆ ನರಸಿಂಹನ ಮುಖ, ಕೈಗೂ ರುದ್ರಾಕ್ಷಿ, ಸೊಂಟಕ್ಕೆ ಬಣ್ಣದ ಬಟ್ಟೆ ಧರಿಸಿ, ಬಲಗೈಯಲ್ಲಿ ಖಡ್ಗ ಹಿಡಿದು, ಎಡಗೈಯಲ್ಲಿ ನಿಂಬೆಹಣ್ಣಿನ ಶಸ್ತ್ರ ಹಿಡಿದು ಪುರವಂತರು ಬಂದರೆ ಸಾಕು, ಮುಕ್ಕುಣನ ರೌದ್ರಾವತಾರದ ಅರಿವಾಗುತ್ತದೆ. ಸಂಖ್ಯಾಚಾರರೊಬ್ಬರಾದ ರೇಣುಕ ಗಣಾಧೀಶ್ವರ ಪಾದ ಪದ್ಮಗಳಿಗೆ ಪಡಮಟ್ಟು, ನಂತರ ಇಲ್ಲಿ ಸ್ಥಾಪನೆಗೊಂಡಿರತಕ್ಕಂತಹ ಬನದೇಶ್ವರ ದೇವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ತನ್ನ ವಾಮಭಾಗದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಪರಮ ಪೂಜ್ಯ ಡಾಕ್ಟರ್ ಶತತ್ರ ಬ್ರಹ್ಮಿ ಗುರುಮೂರ್ತಿ ಶಿವಾಚಾರ್ಯ ಅಡಿದಾವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅವರ ಪಕ್ಕದಲ್ಲಿ 6ನೇ ವರ್ಷದ ಪಲ್ಲಕ್ಕಿ ಉತ್ಸವ ಮತ್ತು ಗಿಡ ಹಚ್ಚುವ ಮೂಲಕ ಒಂದು ಒಳ್ಳೆ ಕಾರ್ಯ ನಾವು ಶಾಸ್ತ್ರಿ ಕಾಕ ಮಾಡ್ತಾ ಇದ್ದಾರೆ. ಆಕ್ಚುಲಿ ಲಾಸ್ಟ್ ಇಯರ್ನು ಬಂದಿದ್ದೆ, ಅದಕ್ಕೆ ನಾ ಬರತ್ಲೇನೆ ಕೇಳ್ದೆ ಅಪ್ಪಾಜಿ ಪಿ ಎ ಕೇಳ್ದೆ, ನೋಡಪ್ಪ ಹೊಂಟಿ ಲಾಸ್ಟ್ ಇಯರ್ನು ಹೋಗಿವಿ, ಮತ್ತೆ ಏನ್ ಕೆಲ್ಸಗಳು ಇದು ಇಟ್ಟಿದ್ರು, ಈಗ ಏನೇನ ಏರಿಯಾ ಕೆಲ್ಸಗಳು ಆಗ್ಯಾವ ಫಸ್ಟ್ ನನಗೆ ಕೇಳಿ ಹೇಳು ಅಂತ ಹೇಳ್ದೆ. ಅದಕ್ಕೆ ಇವಿಷ್ಟು ಈವರೆಗಿನ ಸುದ್ದಿಗಳು.